ಗಂಡಿನ ತಂದೆ ತಾಯಿ ಹೆಸರು ಹೇಳ್ತಾ ಇಲ್ಲ ಯಾಕೆ? ಕುಮಾರ್, ವಿ ಕುಮಾರ್. ಶ್ರೀ ವಿ ಕುಮಾರ್ ಅಂದ್ರೆ ವಿಶ್ವನಾಥ್. ವಿಶ್ವನಾಥ್ ಕುಮಾರೇ ನಮ್ಮಪ್ಪನ ಹೆಸರು. ಓಹೋ, ಏನ್ ಆಟ ಆಡ್ಬಿಟ್ರಪ್ಪ ಇವರು. ವಿ ಕುಮಾರ್ ಆಯ್ತು. ಅವ್ರ ಶ್ರೀಮತಿ ಹೆಸರೇನು? ತಾಯಿ ಹೆಸರು ಸರೋಜಾ. ಸರೋಜಾ ದೇವಿ. ಶ್ರೀಮತಿ ಸರೋಜಾ ದೇವಿ ಇವರು ಮಾಡುವ ವಿಜ್ಞಾಪನೆಗಳು. ಎಲ್ಲೋದ್ರೂ ನನ್ನ ಪೆನ್ ಬಿಡಲ್ಲ, ಪೆನ್ ಹತ್ಕೊಂಡಿರುತ್ತೆ. ಹೆಸರನ್ನ ಮುಂದಿಟ್ಕೊಂಡು ಮನಸ್ಸು ನೋಯಿಸ್ಕೊಂಡೋದ್ ಬೇಡ. ಶ್ರೀ ಕುಲದೇವತಾ ಪ್ರಸನ್ನ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ, ಶ್ರೀ ಮಲೈ ಮಹದೇಶ್ವರ ಪ್ರಸನ್ನ, ಶ್ರೀ ಮನೋಹರ ಪ್ರಸಾದ್ ಹಾಗೂ ಶ್ರೀಮತಿ ರಾಜೇಶ್ವರಿ ಮನೋಹರ ಪ್ರಸಾದ್ ಮತ್ತು ಶ್ರೀ ವಿ ಕುಮಾರ್ ಮತ್ತು ಶ್ರೀಮತಿ ಸರೋಜಾದೇವಿಯವರು ಮಾಡುವ ವಿಜ್ಞಾಪನೆಗಳು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕೆ ವರ್ಷಂಗಳ್ 1938 ಧುರ್ಮುಖಿ ನಾಮ ಸಂವತ್ಸರೆ ಮಾರ್ಗಶಿರ ಮಾಸೆ ಬೌಳ ಪಂಚಮಿ. ಇತಿ ತಮ್ಮ ಸುಖಾಗಮನವನ್ನು ಬಯಸುವ ಬಂಧು ಮಿತ್ರರು. ಸರಿಯಾಗಿದ್ದೀರವೆ? ಎಲ್ಲ ಸರಿಯಾಗಿದೆ. ಹೇಗೂ ಒಟ್ಟಿನಲ್ಲಿ ಮ್ಯಾನೇಜ್ ಮಾಡ್ಬಿಟ್ರು. ನಮ್ಮಪ್ಪನ ಫುಲ್ ಹೆಸರು ವಿಶ್ವನಾಥ್ ಕುಮಾರ್ ಅಂತ ನಿಮಗೆ ಮೊದಲೇ ಗೊತ್ತಿತ್ತ? ಅಲ್ಲ, ಯಾಕಂದ್ರೆ ವಿ ಕುಮಾರ್ ಅಂತ ಹೇಳಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿ ಮ್ಯಾನೇಜ್ ಮಾಡಿಬಿಟ್ರಲ್ಲ, ನಿಮಗೆ ಅವ್ರ ಫುಲ್ ಹೆಸರು ಮೊದಲೇ ಗೊತ್ತಿತ್ತ ಅಂತ ಕೇಳಿದೆ. ಸರ್ವ ಜೊತೆ ನಮ್ಮಪ್ಪನ ತಂಗಿ ಅಂದಮೇಲೆ ಅವ್ರ ಗಂಡನ ಹೆಸರು ನನಗೆ ಗೊತ್ತಿರೋದಿಲ್ವ? ಅದ್ರ ಬದಲು ಮಾವ ಅಂತ ಡೈರೆಕ್ಟ್ ಆಗಿ ಹೇಳಿ, ಯಾಕೆ ಸುತ್ತಿ ಬಳಸಿ ಮಾತಾಡ್ತೀರ? ನಮ್ಮ ತಾಯಿ ಹೆಸರು ಸರೋಜಾ, ಸರೋಜಾ ದೇವಿ ಅಲ್ಲ. ನಮ್ಮ ತಂದೆ ಹೆಸರು ತಾಯಿ ಹೆಸರು ನೀವು ಹೇಳಿದ್ರು ನಿಮ್ಮ ಮನೆಯವ್ರಿಗೆ ಚೂರು ಅನುಮಾನ ಬರಲಿಲ್ಲ ಅಂದ್ರೆ ನಿಮ್ಮ ಮನೆಯವರು ಎಂಥ ಶತದಡ್ರು ಅಂತ ಅದರಲ್ಲಿ ಅರ್ಥ ಆಗುತ್ತೆ. ಹೆಸರು ಯಾರಪ್ಪನ ಮನೆ ಸೊತ್ತು ಅಲ್ಲ, ಒಂದೇ ಹೆಸರನ್ನ 1000 ಜನ ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಕೂತ್ಕೊಳ್ಳೋಷ್ಟು ವ್ಯವಧಾನ ನಮ್ಮನೇಲಿ ಯಾರಿಗೂ ಇಲ್ಲ. ಓಹೋ, ನಿಮ್ಮ ಮನೆಯವ್ರಿಗೇನಾದ್ರು ಹೇಳ್ಬಿಟ್ರೆ ಜಗಳಕ್ಕೆ ಬಂದ್ಬಿಡ್ತೀರಾ ಅಲ್ವಾ? ಒಟ್ಟಿನಲ್ಲಿ ನಿಮ್ಮ ಕುಟುಂಬದವ್ರಿಗೆ ಏನು ಅನ್ಬಾರ್ದು. ನನ್ನನ್ನು ನಿಮ್ಮ ಕುಟುಂಬದವರು ಅಂತ ಅನ್ಕೊಂಡಿದ್ದಿದ್ರೆ ನನ್ನ ಮನಸ್ಸು ನೋವಾಗೋದಕ್ಕೆ ನೀವು ಬಿಡ್ತಾ ಇರಲಿಲ್ಲ. ನೀವು ನನ್ನನ್ನು ನಿಮ್ಮ ಮನೆಯವನು ಅಂತ ಅಂದ್ಕೊಂಡೇ ಇಲ್ಲ ಅಲ್ವಾ? ಅಭಿ, ಬೇರೆ ಏನಾದರೂ ವಿಷಯ ಇದ್ರೆ ಮಾತಾಡಿ ಪ್ಲೀಸ್. ವಿಷಯ ಇದೆ. ನೀವೇನೇನೋ ಸುಳ್ಳುಗಳನ್ನು ಹೇಳಿ ನಿಮ್ಮ ಮನೆಯವ್ರನ್ನ ಸುಮ್ಮನಿರಿಸ್ಬೋದು, ಆದರೆ ನನ್ನನ್ನಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ತಾಳಿ ಕಟ್ಟಿದ್ರೆ ಅದು ನಿಮಗೆ. ನನಗೆ ಈ ತ್ಯಾಗ ಈಗ ಎಲ್ಲ ಅರ್ಥ ಆಗಲ್ಲ. ನನಗೆ ಅರ್ಥ ಆಗೋದು ಒಂದೇ, ಪ್ರೀತಿಸಿದ್ದನ್ನ ಜೊತೆಗೆ ಇಟ್ಕೋಬೇಕು, ಸಾಯೋವರೆಗೂ ಕಾಪಾಡಬೇಕು.
ಅಷ್ಟೇ. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಆಗೋದು ನಿಮ್ಮನ್ನೇ. ಅದೆಲ್ಲ ಆಗದೆ ಇರೋ ವಿಷಯ, ದಯವಿಟ್ಟು ಅದನ್ನ ಮರ್ತ್ಬಿಡಿ. ಅದು ಹೇಗಾಗಲ್ವೋ ನಾನು ನೋಡ್ತೀನಿ. ನನ್ನ ಮತ್ತು ಪಲ್ಲವಿ ಮದುವೆ ನಿಲ್ಲುತ್ತೆ. ಅದೇ ಹಾಸ್ಯ ಮನೆ ಮೇಲೆ ನೀವು ಬಂದು, ಅಭಿ ನನ್ನಿಂದ ತಪ್ಪಾಗೋಯ್ತು, ನಿಮ್ಮನ್ನು ಬಿಟ್ಟು ಬದುಕಕ್ಕಾಗಲ್ಲ ಅಂತ ನನ್ನ ಹತ್ರ ಬಂದು ಗೋಳಾಡ್ತೀರ ನೋಡ್ತಾ ಇರಿ. ಅವತ್ತೇ ನಾನು ಎಲ್ಲರ ಕಾಲ್ಗಾದ್ರೂ ಬಿದ್ದು ಎಲ್ಲರ ಮನಸ್ಸನ್ನು ಒಪ್ಪಿಸಿ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ತೀನಿ. ಇದು ಮಾತ್ರ ಶಪಸಿದ್ಧ. ಓವರ್ ಕಾನ್ಫಿಡೆಂಟ್ ಅಲ್ಲ. ಯಾರು ಯಾರದು ಅಭಿ? ನೀವು ಈ ಡ್ರೆಸ್ ಅಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀವಿ. ಹೌದಾ? ನೀವು ಅಷ್ಟೇ, ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರೆ. ನಿಮ್ಗೆ ನಾನು ಸೂಟ್ ಆಗೋವರ ಅಂತ ಅನ್ಸುತ್ತಾ? ಅಭಿ ಯಾಕೆ ಹಾಗೆ ಕೇಳ್ತಿದ್ದೀರಾ? ಆ ದೇವ್ರು ನನ್ಗೋಸ್ಕರ ನಿಮ್ಮನ್ ಕಳ್ಸಿರೋದು. ಹಾಗ ನೋಡಕ್ ಹೋದ್ರೆ ನಿಮಗ್ ನಾನ್ ಸೂಟ್ ಆಗ್ತೀನೋ ಇಲ್ವೋ ನನಗ್ ಗೊತ್ತಿಲ್ಲ. ನನಗ್ ನೀವ್ ಸಿಕ್ಕಿರೋದು ನಾನ್ ಮಾಡಿರೋ ಪುಣ್ಯ ಅಂತ ಅನ್ಕೊಂಡಿದ್ದೀನಿ ಅಭಿ. ಅಭಿ ನಾನು ಯಾವ ಕಲರ್ ಡ್ರೆಸ್ ಹಾಕೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತೆ? ನೀವು ತುಂಬಾ ಚೆನ್ನಾಗಿದ್ದೀರ. ನೀವು ಯಾವುದೇ ಕಲರ್ ಡ್ರೆಸ್ ಹಾಕೊಂಡ್ರು ಅದು ಚೆನ್ನಾಗೇ ಕಾಣುತ್ತೆ. ಅಭಿ ಇವತ್ ಲಗ್ನ ಪತ್ರಿಕೆ ಓದುವಾಗ ನನ್ಗೆ ಎಷ್ಟು ಎಕ್ಸೈಟ್ ಆಗಿತ್ತು ಗೊತ್ತಾ? ಇನ್ನೇನು ನಾಳೆ ನಾಡಿದ್ದೆ ಮದ್ವೆನೂ ಆಗೋಗುತ್ತೆ ಅನ್ನೋಷ್ಟು ಖುಷಿ ಆಗಿತ್ತು. ನಿಮಗಾಗಿರೋ ಸಂತೋಷನ ನೀವು ಹೇಳ್ಕೊತಾ ಇದ್ದೀರ, ನನಗಾಗಿರೋ ದುಃಖ ನಾನು ಹೇಗ್ರಿ ಹೇಳ್ಕೊಳ್ಳಿ? ಅಭಿ ಡ್ಯಾಡಿ ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅವ್ರಿಗೆ ನಾನಂದ್ರೆ ತುಂಬಾ ಪ್ರೀತಿ. ಮದ್ವೆಗೆ ನನ್ ದುಂಡ್ ಮಲ್ಲಿಗೆ ಹಾರನೇ ಮಾಡಿಸ್ಕೊಳೋದು, ಆಮೇಲೆ ಮುಗ್ಗಿನ ಜಡೆನೂ ಮಾಡಿಸ್ಕೋತೀನಿ. ಆವತ್ ನಾನು ರಾಜ್ಕುಮಾರಿ ತರ ಕಾಣಿಸ್ತೀನಿ, ನೀವು ಅಷ್ಟೇ ರಾಜ್ಕುಮಾರನ್ ತರಾನೇ ಕಾಣಿಸ್ಬೇಕು. ಅಭಿ ಬನ್ನಿ ನನ್ ಜೊತೆ ಬನ್ನಿ, ನಾನೇನೋ ತೋರಿಸ್ಬೇಕು. ಎಲ್ಲಿಗೆ? ಅಯ್ಯೋ ಬನ್ನಿ ಅಭಿ. ಪಲ್ಲವಿ ಬನ್ನಿ. ಪಲ್ಲವಿ ಏನ್ ಮಾಡ್ತಾ ಇದ್ರ? ಅಯ್ಯೋ ಬನ್ನಿ ಅಭಿ, ನಾನ್ ನಿಮ್ಗೆ ಏನೋ ತೋರಿಸ್ಬೇಕು, ಒಂದ್ ನಿಮಿಷ ಇರಿ. ಇದ್ ನೋಡಿ ಈ ಸೀರೆ ಹೇಗಿದೆ, ಕಲರ್ ಇಷ್ಟ ಆಯ್ತಾ, ನನಗ್ ಚೆನ್ನಾಗ್ ಕಾಣಿಸುತ್ತಾ? ಓಕೆ ಇನ್ನೊಂದ್ ತೋರಿಸ್ತೇನೆ. ಹಾ ಇದ್ ನೋಡಿ ಎಷ್ಟ್ ಚೆನ್ನಾಗಿದೆ, ಇದು ದಾರಿ ಗುಡ್ಕೋತೀನಿ ನಾನು. ಹೇಗಿರುತ್ತೆ, ನಾನ್ ಚೆನ್ನಾಗ್ ಕಾಣಿಸ್ತೀನಿ ತಾನೆ? ಹೇಳಿ ಅಭಿ. ಓಕೆ ಇರಿ. ಇದ್ ನೋಡಿ ಅಭಿ, ಇದ್ ಹೇಗಿದೆ, ಚೆನ್ನಾಗಿದ್ಯಾ? ಇದು ನನ್ ರಿಸೆಪ್ಷನ್ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ನೋಡಿ ಅಭಿ, ನಾನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತಾ ಅಥವಾ ಗಾಗ್ರ ಹಾಕೊಂಡ್ಲ? ನಾನ್ ಯಾವ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿ. ಅಭಿ ಇದು ನಿಮ್ಗೆ ಇಷ್ಟ ಆಗಿಲ್ವಾ, ಇನ್ನೊಂದ್ ತೋರಿಸ್ಲಾ? ಇದ್ ನೋಡಿ ಇದ್ ಹೇಗಿದೆ, ಚೆನ್ನಾಗಿದ್ಯಾ? ಇದ್ ಯಾವ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ ಅಭಿ. ಕಲರ್ ಕಾಂಬಿನೇಷನ್ ಇಷ್ಟ ಆಗಿಲ್ಲ ಅಂದ್ರೆ ನೀವ್ ನನಗ್ ಹೇಳಿ. ನೀವ್ ಹೇಗ್ ಹೇಳ್ತಿರೋ ನಾನು ಹಾಗೆ ಕೇಳ್ತೀನಿ ಅಭಿ, ನೀವ್ ಹೇಗ್ ಹೇಳ್ತಿರೋ ನಾನು ಹಾಗೆ ಇರ್ತೀನಿ. ಪಲ್ಲವಿ ಅವರೇ ಒಂದ್ ನಿಮಿಷ, ಮದುವೆ ಡೇಟ್ ಫಿಕ್ಸ್ ಆಗಿದ್ದೆ ಇವತ್ತು, ನೀವ್ ಆಗ್ಲೇ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದೀರಾ? ನಾನು ತುಂಬಾ ಸ್ಪೀಡ್, ಅದಕ್ಕೆ ಇದನ್ನೆಲ್ಲ ಪರ್ಚೇಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾವಾಗ? ನಿಮ್ಮನ್ ಪ್ರೀತಿ ಮಾಡ್ದಾಗ್ಲಿಂದ, ನನ್ ಮನ್ಸಲ್ಲಿ ನೀವೇ ನನ್ ಗಂಡ ಅಂತ ಅನ್ಕೊಂಡಾಗ್ಲಿಂದ. ಇಷ್ಟೊಂದೆಲ್ಲ ಕನ್ಸಿಟ್ಕೋಬೇಡ್ರಿ, ನಾನ್ ನಿಮಗ್ ತಾಳಿ ಕಟ್ಟಲ್ಲ. ನಾನ್ ಏನಿದ್ರು ಅಂಜೋಗೆ ತಾಳಿ ಕಟ್ಟದು. ಅಭಿ ಮದ್ವೆಗ್ ನಿಮ್ಗೆ ಯಾವ ತರ ಸೂಟ್ ಬೇಕು, ವೆಲ್ವೆಟ್ ನಡೆಯುತ್ತಾ ಅಥವಾ ಯಾವ ಫ್ಯಾಬ್ರಿಕ್ ಆದ್ರೂ ಆಗುತ್ತಾ? ಅಭಿ ಏನ್ ಗೊತ್ತಾ, ಮದ್ವೆ ದಿನ ನೀವು ಗಡ್ಡ ಪೂರ್ತಿ ಶೇವ್ ಮಾಡ್ಬೇಡಿ, ಚೂರ್ ಚೂರೇ ಇಟ್ಕೊಳ್ಳಿ. ನೀವ್ ತುಂಬಾ ಮುದ್ದಾ ಕಾಣಿಸ್ತೀರ, ತುಂಬಾ ಕ್ಯೂಟ್ ಆಗೂ ಕಾಣಿಸ್ತೀರ. ಅಭಿ ನೀವ್ ಜುವೆಲ್ಸ್ ಹಾಕೋತೀರಾ, ನಿಮಗ್ ಯಾವ ತರದ್ ಬೇಕು ನೋಡಿ ಅಭಿ, ನೀವ್ ಯಾವ್ದಕ್ಕೂ ಸಂಕೋಚ ಪಡ್ಕೋಬೇಡಿ. ನಿಮ್ಗೆ ಏನೇನ್ ಬೇಕು ಎಲ್ಲ ನನಗ್ ಹೇಳಿ, ನಾನ್ ನಿಮಗ್ ಕೊಡಿಸ್ತೀನಿ. ಪಾನಿ
ಮರಿ ಪಮ ಪರಿ ಮರಿ ಪಮ ಪರಿ ಮರಿ ಪಮ ಪರಿ ಮರಿ ಪಮ ಪನಿ ಪಮ ಪಸ ಅಭಿ ನಿಮಗೆ ಯಾವ ಆರ್ಕೆಸ್ಟ್ರಾ ಬೇಕು ಅಂತ ಹೇಳಿ ನನ್ನ ಡ್ಯಾಡ್ ಅವರನ್ನೇ ಕರೆಸಿ ಎಲ್ಲ ಅರೇಂಜ್ ಮಾಡ್ತಾರೆ ಆರ್ಕೆಸ್ಟ್ರಾನ ಪಲ್ಲು ಆರ್ಕೆಸ್ಟ್ರಾ ಯಾಕೆ ಬೇಕು ನಮ್ಮ ಅಭಿನೇ ಇಲ್ವಾ ಅಭಿ ಒಂದೆರಡು ಹಾಡು ಹಾಡಿದ್ರೆ ಸಾಕು ಮದುವೆಗೆ ಬಂದಿರೋರೆಲ್ಲ ತಲೆ ತೂಕ್ತಾ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ನಿನಗೊಂದು ವಿಷಯ ಗೊತ್ತಾ ಅಭಿ ನಮ್ಮ ಪಲ್ಲು ನಾನು ಪ್ರೀತಿಸ್ತಾ ಇರೋದು ವಿಕಾಸ್ನ ಅಭಿನಲ್ಲ ಅಂತ ಹೇಳಿದಾಗ ಪಲ್ಲು ಪ್ರೀತಿಸ್ತಾ ಇರೋ ಹುಡುಗನ ಜೊತೆನೇ ಅವನಿಗೆ ಮದುವೆ ಆಗ್ತದೆ ಅನ್ನೋ ಖುಷಿ ಇತ್ತು ಆದರೆ ನಿನ್ನಂತ ಒಳ್ಳೆ ಹುಡುಗನ ಈ ಮನೆ ಅಳಿಯನಾಗಿ ಪಡೆಯಕ್ಕೆ ಆಗ್ತಿಲ್ವಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿತ್ತಪ್ಪ ಆದರೆ ಯಾವಾಗ ನಮ್ಮ ಪಲ್ಲು ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿದ್ಲು ಆಗ ನನಗೆಷ್ಟು ಖುಷಿ ಆಯಿತು ಗೊತ್ತಾ ನಿಜ ಹೇಳ್ತೀನಿ ಅಭಿ ನಿನ್ನಂಥ ಹುಡುಗನ ಅಳಿಯನಾಗಿ ಪಡೆಯೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೀನಪ್ಪ ಅಭಿ ನಮ್ಮ ಪಲ್ಲುನ ನಾವು ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದೀವಪ್ಪ ಇನ್ಮುಂದೆ ಅವಳು ನಿನ್ನ ಜವಾಬ್ದಾರಿ ನನಗೆ ಗೊತ್ತು ನೀನ್ ನಮ್ಮ ಪಲ್ಲುನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತೀಯ ಅಂತ ಆ ವಿಚಾರದಲ್ಲಿ ನಾವೆಷ್ಟು ಪುಣ್ಯವಂತರು ಅನ್ಸುತ್ತೆ ನಿನ್ನಂತ ಅಳಿಯ ಎಲ್ಲರಿಗೂ ಸಿಕ್ಕಿದ್ರೆ ಹೆಣ್ಣೆತ್ತವ್ರಿಗೆ ಇನ್ನೇನು ಯೋಚನೆ ಇರುತ್ತೆ ಹೇಳು ಆಂಟಿ ಇಷ್ಟು ದೊಡ್ಡ ಮಾತೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಇಲ್ಲ ಅಭಿ ಪ್ರತಿ ತಾಯಿನೂ ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ಅಪ್ಪ ತನ್ನ ಮಗಳ ಜೀವನ ಸುಖವಾಗಿರಬೇಕು ಅವಳ ಗಂಡನ ಜೊತೆ ಸಂತೋಷವಾಗಿ ಬಾಳ್ವೆ ಮಾಡಬೇಕು ಹೋದ ಮನೇಲಿ ಆ ಮಗಳು ನಗ್ನಗ್ತಾ ಇರಬೇಕು ಅಂತ ಆದರೆ ನಿನ್ನನ್ನು ನೋಡಿದ್ರೆ ಅಭಿ ನನಗದು ಯಾವ ಚಿಂತೆನೂ ಇಲ್ಲ ನೀ ನನ್ನ ಮಗಳನ್ನ ಸುಖವಾಗಿಟ್ಕೋತೀಯಪ್ಪ ಆ ನಂಬಿಕೆ ನನಗಿದೆ ಅರೆ ಮಾತು ಮಾತಲ್ಲಿ ಹೇಳಬೇಕಾಗಿರೋ ವಿಷಯನೇ ಮರ್ತೋದೆ ಅಭಿ ಇದನ್ನ ದೇವಸ್ಥಾನ ತೋಣ ಪೂಜೆ ಮಾಡಿಸ್ಬೇಕಂತೆಪ್ಪ ನೀವು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡಿ ಸರಿ ಆಂಟಿ ಅಂಜು ನೀನು ಅವ್ರ ಜೊತೆ ಹೋಗ್ಬಮ್ಮ ನಾನು ಯಾಕಮ್ಮ ಅವರೇ ಹೋಗಿ ಬರಲಿ ಬಿಡಿ ಅಂಜು ನೀನು ಪಲ್ಲವಿ ಜೊತೆ ಇದ್ರೆ ಅವಳಿಗೊಂಥರ ಧೈರ್ಯ ನಮಗೂ ಸಮಾಧಾನ ನೀನು ಅವ್ರ ಜೊತೆ ಹೋಗ್ಬಾ ಹುಷಾರಾಗಿ ಹೋಗಿ ಬನ್ನಿ ನನ್ನ ಕೆಲಸ ಇದೆ ಅಂಜು ನೀನು ನಮ್ಮ ಜೊತೆ ಬಾರೆ ಪಲ್ಲವಿ ಅವರೇ ನಾವಿಬ್ರು ಹೋಗುವಾಗ ಅವ್ರು ಯಾಕೆ ಬೇಡ ಬಿಡಿ ನಮ್ಮಿಬ್ರ ಮಧ್ಯ ಅವ್ರು ಬರೋದು ಬೇಡ ಅಂಜು ನೀನು ಹೋಗಿ ರೆಡಿ ಆಗು ನಾವು ಮೂರು ಜನ ಹೋಗೋಣ ಅಂಜು ನಿಂತ್ಕೋ ಏನಮ್ಮ ನೀನ್ಯಾಕೆ ಹೋಗ್ತಾ ಇದೀಯಾ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಹೋಗ್ತಿರ್ತೀಯಲ್ಲ ಮದುವೆ ಆಗ್ತಿರೋದು ಅವರು ಲಗ್ನ ಪದ್ಧತಿಗೆ ಪೂಜೆ ಆಗ್ಬೇಕಾಗಿರೋದು ಅವ್ರದ್ದು ನಿನ್ಗೇನು ಕೆಲಸ ಅಲ್ಲಿ ಅಮ್ಮ ನನಗೂ ಹೋಗೋದಕ್ಕೆ ಇಷ್ಟ ಇಲ್ಲ ಆದರೆ ಪಲ್ಲವಿ ನನ್ನ ಜೊತೆಗೆ ಬಾ ಅಂತ ಕರೆದಿದ್ದಾಳೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ದೊಡ್ಡಮ್ಮನು ಅವಳ ಜೊತೆ ಹೋಗ್ಬಿಟ್ ಬಾ ಅಂತ ಹೇಳಿದ್ರು ಆಹಾ ಬರೀ ಕಂಡವ್ರು ಹೇಳಿದ್ದನ್ನೇ ಮಾಡ್ತಾ ಇರೋ ನೀನು ಅಂಜು ನಾನು ನಿನ್ನ ಹೆತ್ತ ತಾಯಿ ಕಣೆ ನನ್ನ ಮಾತು ಯಾವತ್ತಾದ್ರೂ ಕೇಳಿದ್ಯಾ ನೀನು ಪಲ್ಲವಿಗೆ ಅದಿಷ್ಟ ಅಂತೆ ಇದಿಷ್ಟ ಅಂತೆ ಅವಳಿಗೆ ಅದ್ಬೇಕಂತ ಇದ್ಬೇಕಂತೆ ಅಂತ ಅವ್ರು ಹೇಳಿದ್ದೇ ಮಾಡ್ತಾ ಇರು ನೀನೊಬ್ಳು ಚೆನ್ನಾಗಿ ಸಿಕ್ಕಿದ್ಯಾ ಕಣೆ ಅವ್ರಿಗೆ ಎಲ್ಲ ಜವಾಬ್ದಾರಿಗಳು ತಗೊಂಡ್ ಬಂದು ನಿನ್ ತಲೆ ಮೇಲೆ ಹಾಕ್ತಾರೆ ಅದಕ್ಕೆ ನೀನು ಹೆಮ್ಮೆ ಪಡಬೇಕು ಎಲ್ಲದಕ್ಕೂ ಕೊಂಕ್ ಮಾತಾಡ್ತೀಯ ಅಲ್ಲ ಅಂಜು ಈ ಅಭಿ ನಿಂಗೆ ಪಲ್ಲವಿಗೆ ಆಕ್ಸಿಡೆಂಟ್ ಆದಾಗಿಂತ ಗೊತ್ತೋ ಅಥವಾ ಅದಕ್ಕೂ ಮೊದಲೇ ಗೊತ್ತೋ ಅವ್ರ ಪರಿಚಯ ಯಾವಾಗ ಆಯ್ತು ಅನ್ನೋದು ಮುಖ್ಯ ಆಗೋದಿಲ್ಲ ಆ ಸ್ನೇಹ ಹೇಗೆ ಬೆಳೀತು ಅನ್ನೋದಾಗಿರುತ್ತೆ ಅವ್ರ ವೇವ್ಲೆನ್ ನನ್ನ ವೇವ್ಲೆನ್ ಮ್ಯಾಚ್ ಆಗುತ್ತೆ ಹಾಗಾಗಿ
ನಮ್ಮಿಬ್ರು ಮಧ್ಯ ಒಂದು ಕ್ಲೋಸ್ ಫ್ರೆಂಡ್ಶಿಪ್ ಬೆಳೆದಿದೆ ಅಷ್ಟು. ಹೌದು, ಮೊನ್ನೆ ನೋಡಿದ್ರೆ ಅಭಿ ನಿನ್ನ ಹೊರಗಡೆ ಬಂದಿಲ್ಲ ಅಂದ್ರೆ ಪಲ್ಲವಿನೂ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ದ. ಆದ್ರೆ ಇವತ್ತು ಯಾಕೆ ದೇವಸ್ಥಾನಕ್ಕೆ ನಿನ್ನ ಬರಬೇಡ ಅಂತ ಹೇಳ್ದ? ಅದೆಲ್ಲ ನಿನ್ಗೆ ಹೇಗೆ ಗೊತ್ತು? ನನಗೆ ಹೇಗೆ ಗೊತ್ತು ಅನ್ನೋದು ನಿನಗೆ ಬೇಡವಾದ ಪ್ರಶ್ನೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಷ್ಟೇ. ಅಭಿ ನಿನ್ನ ಬರೋದು ಬೇಡ ಅಂತ ಹೇಳಿದ್ನಲ್ಲ, ಹೀಗೆ ಮುಖಕ್ಕೆ ಹೊಡೆದಾಗ ನಿನ್ನ ಹತ್ರ ಮಾತಾಡ್ತಾನೆ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ. ಎಲ್ಲದಕ್ಕೂ ನೀನು ಹೀಗೆ ಅನುಮಾನ ಪಡ್ತಾನೆ ಇದ್ರೆ ಇಲ್ಲೇ ನಿಂತ್ಕೊಂಡಿರ್ತೀಯ, ಮುಂದಕ್ಕೆ ಹೋಗೋದಿಲ್ಲ. ಅಭಿಯವರು ನಂಗೆ ಒಳ್ಳೆ ಸ್ನೇಹಿತ, ನಮ್ಮ ಕಂಪನಿಗೆ ಹಾಡ್ತಿದ್ದಾರೆ ಅಷ್ಟೇ. ನಮ್ಮಿಬ್ಬರ ಮಧ್ಯ ಬೇರೆ ಇನ್ನೇನೂ ಇಲ್ಲ. ಏಳೇಳು ಜನ್ಮಕ್ಕೂ ಜೊತೆಯಾಗಿರ್ಬೇಕು ಅಂತ ಸಪ್ತಪದಿ ಇಡ್ತಾರೆ. ಈ ನಿಮ್ಮ ಸಪ್ತ ಹೆಜ್ಜೆಗಳಿಗೆ ನನ್ನ ಹೆಜ್ಜೆನ ಜೋಡಿಸ್ತೀನಿ. ಇದು ನನ್ನ ಹೆಜ್ಜೆ ಗುರುತು ಅನ್ಕೊಂಡ್ರ? ನಂದಲ್ಲ, ಇದು ಅಂಜು ಹೆಜ್ಜೆ ಗುರುತು. ಓ ಹೌದಾ, ನಾನು ನಿಮ್ ಹೆಜ್ಜೆ ಗುರುತು ಅಂತ ಅನ್ಕೊಂಡೆ. ನನಗೆ ಗೊತ್ತಿತ್ತು ನೀವ್ ಹೀಗೆ ಅನ್ಕೊಂಡಿರ್ತೀರ ಅಂತ ನನಗೆ ಗೊತ್ತು. ಸರಿ, ಪೂಜೆಗೆ ಲೇಟ್ ಆಗುತ್ತೆ, ಬನ್ನಿ. ನಾನು ಮೊದಲೇ ಹೇಳಿದ್ದೀನಿ, ನಾನು ಕೈ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ, ಲೈಫ್ ಲಾಂಗ್ ಜೊತೆಗಿರೋದಕ್ಕೆ. ಅಭಿ ಪ್ಲೀಸ್ ಆಟ ಆಡ್ಬಿಡಿ, ಇದು ದೇವಸ್ಥಾನ, ಪಲ್ಲವಿ ನೋಡಿದ್ರೆ ಅನಾಹುತನೇ ಆಗುತ್ತೆ, ನೀವು ಕೈ ಬಿಡಿ. ಅವ್ರು ಕಣ್ಬಿಟ್ಟು ನೋಡ್ಲಿ ಅಂತಾನೆ ನಾನು ಮಾಡ್ತಾ ಇರೋದು, ನಾನು ಕೈ ಬಿಡಲ್ಲ. ಪ್ಲೀಸ್ ಅಭಿ, ನನ್ನ ಕೈ ಬಿಡಿ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡೋವರೆಗೂ ನಾನು ನಿಮ್ಮ ಕೈ ಬಿಡಲ್ಲ.
ಏನು ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದೀರಾ? ಇದು ಸರಿ ಇಲ್ಲ ಅಭಿ, ಸರಿ ಇಲ್ಲ. ನನ್ನ ಕೈ ಬಿಡಿ. ಕೈ ಬಿಡಲ್ಲ, ನಾನು ಕೈ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ, ಸಾಯವರೆಗೂ ಜೊತೆಗಿರೋದಕ್ಕೆ ಅಂತ ಆಗಲೇ 100 ಸರಿ ಹೇಳಿದ್ದೀನಿ. ನೀವು ಎಷ್ಟು ಸರಿ ಕೈ ಬಿಡು ಅಂತ ಹೇಳ್ತೀರೋ ಅಷ್ಟು ಸರಿ ಕೈ ಹಿಡ್ಕೋತೀನಿ. ಹಠ ಮಾಡಬೇಡಿ ಅಭಿ, ಒಳ್ಳೇದಲ್ಲ. ನನ್ನ ಕೈ ಬಿಡಿ. ದೇವರ ಸಾಕ್ಷಿಯಾಗಿ ಮಂಗಳಾರತಿ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವು ನನ್ನ ಪ್ರೀತಿ ಮಾಡ್ತಿಲ್ವಾ? ನೀವು ನನ್ನ ಲವ್ ಮಾಡ್ತಿಲ್ವಾ? ಹಾಗಾದ್ರೆ ನೀವು ನನ್ನನ್ನು ಲವ್ ಮಾಡ್ತಾ ಇದ್ದೀರಾ ಅಂತ ಒಪ್ಕೊಳ್ಳಿ. ನಾನು ನಿಮ್ಮನ್ನ ಲವ್ ಮಾಡ್ತಾ ಇಲ್ಲ. ದೇವರ ಸಾಕ್ಷಿಯಾಗಿ ನೀವು ನನ್ನನ್ನು ಲವ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳಿ. ನನ್ನ ಕೈ ಬಿಡಿ ಅಭಿ. ಬಿಡಲ್ಲ ಅಂತ ಹೇಳಿದ್ನಲ್ಲ. ಕುಂಕುಮ ತಗೊಳ್ಳಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತೋ.